ಅದ ಶಿವದ ಶಂಕರ್ ಒಬ್ಬ ಮಹಾನ್ ಪ್ರತಿಭೆ, ಕನ್ನಡಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರ ಜೊತೆ ನಿಮ್ಮ ಒಡನಾಡಿ ಅವರು ನೀವು ಕಂಡಂಗೆ ಶಿವದಯ ಶಂಕರ್ ಒಬ್ಬರು ಮನುಷ್ಯ, ಭಾಳಷ್ಟು ಎಲ್ಲರಿಗೂ ಒಪ್ಪಿಗೆ ಆಗ್ತಕ್ಕಂಥ ಒಬ್ಬ ಮನುಷ್ಯ ಗುಣಗಳಿದ್ದಂಥವನು. ಅದೆಲ್ಲಕ್ಕಿಂತ ಅವ್ರು ಹೇಗೆ ಅವ್ರ ತಂದೆ ಕಾಲದಿಂದ ಬಂದಿತ್ತೋ ಏನು ಗೊತ್ತೇನೋ, ಸಂಸ್ಕಾರದಿಂದ ಬಂದಿತ್ತೋ ಏನೋ, ಸರಸ್ವತಿ ಪುತ್ರನಾಗಿದ್ದರು ಅಂತ ಕಾಣಿಸುತ್ತೆ. ಓದಿದ್ದಷ್ಟನ್ನು ಕೂಡ ಈ ಇವತ್ತಿನ ಕಂಪ್ಯೂಟರ್ ಇದ್ದಂಗೆ ಅವ್ರ ತಲೆಯಲ್ಲಿ ಪ್ರಿಂಟ್ ಆಗಿಬಿಡ್ತಿತ್ತು. ಅದನ್ನು ಸಾಂದರ್ಭಿಕವಾಗಿ ಉಪಯೋಗಿಸ್ತಿದ್ದ ರೀತಿ ನೋಡಿದಾಗ ಜನಾರ್ದನ ಹೋಟೆಲ್ ಬಹುತೇಕ ಹೇಳ್ಕೊತಿದ್ದು. ನಾವು ಹೆಚ್ಚು ಬ್ಯುಸಿ ಮಾಡ್ತಿದ್ದಾಗ ರಾಜ್ಕುಮಾರ್ ಪಿಕ್ಚರ್ಗಳು ಮಾಡ್ತಿರ್ಬೇಕಾದ್ರಂತೂ ಅವರು ಒಡನಾಟ ಭಾಳ ಇತ್ತು. ಆಮೇಲೆ ತಿಂಡಿ ಪೋತರು ಅಣ್ಣವರು, ಭಾಳ ಖುಷಿ ಅವರಿಗೆ ತಿಂಡಿ ಅಂದರೆ ಅದು ವಿಶೇಷವಾದ ತಿಂಡಿಗಳು, ದೋಸೆ ಮತ್ತು ಮಸಾಲೆ ದೋಸೆ ಆಮೇಲೆ ವಡೆ ಇಂಥದ್ದನ್ನೆಲ್ಲ ಎಷ್ಟೋ ಸತಿ ರಾಜ್ಕುಮಾರ್ ಅಣ್ಣವರು ಹೇಳಿದ್ದಾರೆ, ಬೇಡಪ್ಪ ಆರೋಗ್ಯ ಜಾಸ್ತಿ ತಿನ್ನೋ ನೀನೇನು ದಂಡಿಸಲ್ಲ ಅಂತಾಗ ಅದು ಅವ್ರು ಹೌದೌದೌದು ಅಂತ ಅವ್ರಿಗೆ ಒಪ್ಪಿಸ್ತಿರ್ಗ ಮತ್ತೆ ಇನ್ನೊಂದು ಪ್ಲೇಟ್ ತರಿಸ್ಕೊಳ್ಳೋರು. ಆಮೇಲೆ ಅವರು ತರಿಸುವಾಗಲೇ ಎರಡೆರಡು ಪ್ಲೇಟ್ ತರಿಸ್ಕೊಳ್ಳೋರು ಅಂತವ್ರು, ಅದು ತಿಂಡಿ ವಿಚಾರ. ಆದರೆ ಬರವಣಿಗೆ ಕೂತರೆ ಇಂಥ ಸಂದರ್ಭಕ್ಕೆ ಆಡಬೇಕು ಅಂತ ಅಂದರೆ ಅದು ಹೇಗೆ ಹೊಳಿತಿತ್ತೋ, ನಾವು ಅಲ್ಲೇ ಕೂತ್ಕೊಂಡು ಹರಟೆ ಹೊಡಿತಿರುವೋ, ಮಾತಾಡ್ತಿರುವೋ, ಒಂದು ಚರಣ ಬರೆದ್ಬಿಡೋರು, ಒಂದು ಪಲ್ಲವಿ ಬರೆದ್ಬಿಡೋರು. ಆಮೇಲೆ ಬರೆಯುವಾಗ ಹೋಲಿಕೆಗಳನ್ನು ತಗೊಂಬಿಡ್ತಿದ್ರು, ರಾಮ ಸಂಪೂರ್ಣ ರಾಮಾಯಣ ಮಹಾಭಾರತಿಗಳನ್ನು ಅರೆದು ಕುಡಿದಿದ್ರೇನೋ ಅಥವಾ ಭಗವದ್ಗೀತೆಯನ್ನು ಮಧ್ಯಾಹ್ನ ಎಷ್ಟು ಮಾಡಿದ್ರೋ ಗೊತ್ತಿಲ್ಲ. ಆ ಉಪಮೇಯಗಳು ಕೊಡ್ತಿದ್ರಲ್ಲ ಕಥೆಗಳಲ್ಲಿ ಮಾಡಬೇಕಾದ್ರೆ ಪಾತ್ರಗಳಿಗೆ ಪಟ್ ಅಂತ ವಾಕ್ಯಗಳು ಹಂಗಂಗೆ ಬಂದುಬಿಡ್ತಿದ್ದು ಅವರಿಗೆ ಅಂತ ಒಬ್ಬ ನಡೆದಾಡುವ ಒಂದು ಜ್ಞಾನಿ ಅಂತಲೇ ನನಗೆ ಅನಿಸುತ್ತೆ.